ಕೋಲಾರ ತಾಲೂಕು ವೇಮಗಳ ಹೋಬಳಿ ತೋರಣಕಂಬ ಹಳ್ಳಿ ಗ್ರಾಮ ಸರ್ವೆ ನಂಬರು 7ರಲ್ಲಿ 3 ಎಕರೆ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆಯನ್ನು ಸತತ 30 ವರ್ಷಗಳಿಂದ ಸರ್ಕಾರಿ ಉದ್ಯೋಗಿ ಆಗಿದ್ದುಕೊಂಡು ಡಾಕ್ಟರ್ ಆರ್ ಮುನಿರೆಡ್ಡಿರವರು ಬೆಂಗಳೂರು ವಿಶ್ವವಿದ್ಯಾಲಯ ಇಲ್ಲಿ ದೈಹಿಕ ಶಿಕ್ಷಕರಾಗಿರ್ತಾರೆ. ಇವರು ಸರ್ಕಾರಕ್ಕೆ ಅವರು ಸರ್ಕಾರಿ ಉದ್ಯೋಗಿ ಅನ್ನೋದು ಮರೆಮಾಚಿ ಸರ್ಕಾರ ಗಮನಕ್ಕೆ ಅದು ತರದಿರ ಈ ಗುತ್ತಿಗೆಗೆ ಅವರು ಕೈ ಹಾಕಿರ್ತಾರೆ. ಆ ಗುತ್ತಿಗೆ ಅವರಿಗೆ ಸರ್ಕಾರದ ಕಡೆಯಿಂದ ಅನುಮತಿ ಬರುತ್ತದೆ. 1991ರಿಂದ 5 ವರ್ಷದ ಅವಧಿ ಅಂತೇಳಿ ಗುತ್ತಿಗೆಯನ್ನು ಮುಂದುವರಿಸ್ಕೊಂಡು ಬಂದಿರ್ತಾರೆ. ಮತ್ತು ಮೊದಲನೆಯದಾಗಿ ನವೀಕರಣಕ್ಕೆ ಮತ್ತು ಗುತ್ತಿಗೆ ಎಕ್ಸ್ಟೆನ್ಷನ್ಗೆ ಅವರು 96ರಲ್ಲಿ ಹಾಕ್ಕೊಂಡಿರ್ತಾರೆ. ಅದಾದ ಮೇಲೆ ಮತ್ತೆ 5 ವರ್ಷ ತಗೊಳ್ತಾರೆ. ತದನಂತರ 2021 10 ವರ್ಷಕ್ಕೆ ನವೀಕರಿಸ್ಕೋಬೇಕಂತ ಕೋರ್ಕೊತಾರೆ. ಈ ಮಧ್ಯೆ ಏನಾಗುತ್ತಪ್ಪ ಅಂತೇಳಿದರೆ ಅವರು ಸರ್ಕಾರಿ ಉದ್ಯೋಗದಲ್ಲಿ ಇದ್ದ ಕಾರಣಕ್ಕಾಗಿಯೋ ಏನೋ ಗೊತ್ತಿರೋದಿಲ್ಲ, ಅವರು ಇದನ್ನು ಸಹಭಾಗಿತ್ವಕ್ಕಾಗಿ ಇವರು ಇನ್ನೊಬ್ರಿಗೆ ಪಾರ್ಟ್ನರ್ಶಿಪ್ಪನ್ನು ಅದರಲ್ಲಿ ಕೊಟ್ಟಿರ್ತಾರೆ. ಅದು ಯಾವುದಪ್ಪ ಅಂತೇಳಿದರೆ ಮುನಿರತ್ನಮ್ಮ ಮತ್ತು ಮುನಿಯಪ್ಪ ಅನ್ನೋರಿಗೆ ಅದು ಸಹಭಾಗಿತ್ವಕ್ಕೆ ಕೊಟ್ಟಿರ್ತಾರೆ. ಮತ್ತು ಮುನಿಯಪ್ಪ ಮತ್ತು ಮುನಿರತ್ನಮ್ಮ ಅವರು ಏನು ಹೇಳ್ತಾರೆ ಅಂತೇಳಿದರೆ, ನಮಗೆ ಈಗ ಗಣಿಗಾರಿಕೆಯನ್ನು ಮುಂದುವರಿಸಿಕೊಂಡು ಬರೋದಕ್ಕೆ ಆರ್ಥಿಕ ಪರಿಸ್ಥಿತಿ ಸರಿಯಾಗಿಲ್ಲ, ಬೇರೆ ಕೆಲಸಗಳ ಒಂದು ಕೆಲಸ ನೆಪ ಒಡ್ಡಿ ಅವರು ನಮಗೆ ಇದನ್ನು ಆಂಜನೇಯ ಕ್ರಷರ್ಸ್ರವರಿಗೆ ವರ್ಗಾಯಿಸಬೇಕು ಅಂತ ಸರ್ಕಾರಕ್ಕೆ ಮನವಿ ಇಟ್ಕೊತಾರೆ. ಈಗ ಮೊದಲನೇದಾಗಿ ಯಾರು ಮುನಿರೆಡ್ಡಿ ಅಂತ ಇರ್ತಾರೆ ಅವರು ಸರ್ಕಾರಿ ಉದ್ಯೋಗಿ ಆಗಿದ್ದುಕೊಂಡು ಈ ಕ್ರಷರ್ ಇದು ತಗೊಂಡು ಗುತ್ತಿಗೆ ತಗೊಂಡಿರೋದು ಒಂದು ಅದು ಕಾನೂನುಬಾಹಿರ. ಹಂಗಾಗಿದ್ದುಕೊಂಡು ಯಾರಿಗೆ ಅವರಿಗೆ ಕೈಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಅದನ್ನು ಸರ್ಕಾರಕ್ಕೆ ಅಧೀನಕ್ಕೆ ಒಪ್ಪಿಸ್ಕೋಬೇಕು. ಆದರೆ ಅವರೇನು ಮಾಡ್ತಾರೆ, ಅವರು ಇನ್ನೊಬ್ಬರಿಗೆ ಮುನಿರತ್ನಮ್ಮ ಅವ್ರಿಗೆ ಅವರು ಕ್ರಷರ್ ಅವರಿಗೆ ಇದನ್ನು ಗುತ್ತಿಗೆ ಕೊಡ್ರಿ ಅಂತ ಅವರೇ ಶಿಫಾರಸು ಮಾಡ್ತಾರೆ, ಅಲ್ಲಿಗೆ ಮಾಡಿಸ್ಕೊಂಡಿರ್ತಾರೆ. ಅವರು ಅದರೊಂದಿಗೆ ಸಹಭಾಗಿತ್ವ ಇರುತ್ತದೆ. ಈ ಮುನಿರತ್ನಮ್ಮ ಅವ್ರು ಏನಾಗುತ್ತೆ, ಒಂದು 10 ವರ್ಷದ ಅವಧಿ ಮುಗಿದಾದ ಮೇಲೆ ಅವ್ರೇನು ಹೇಳ್ತಾರೆ, ಆಂಜನೇಯ ಅವ್ರಿಗೆ ನಮಗೆ ಬಯ್ಯಣ್ಣ ಅಂತ ಇರ್ತಾರೆ, ಅವರಿಗೆ ಇದನ್ನು ವರ್ಗಾಯಿಸಿರಿ ಅಂತ ಶಿಫಾರಸು ಮಾಡ್ತಾರೆ. ಅದು ಕಾನೂನುಬಾಹಿರವಾಗಿರ್ತದೆ. ಒಂದು ವೇಳೆ ಅವರಿಗೆ ಏನಾದ್ರೂ ನಡೆಸಲಿಕ್ಕಾಗಿಲ್ಲ ಅಂತೇಳಿದರೆ ಅದು ಸರ್ಕಾರಕ್ಕೆ ಅಧೀನಕ್ಕೆ ಬಿಟ್ಬಿಡ್ಬೇಕು, ಅದು ಬಿಡೋಕ್ಕಾಗೋದಿಲ್ಲ. ಇದನ್ನೆಲ್ಲ ಪ್ರಶ್ನಿಸಿ ನಮ್ಮ ಹನುಮಂತಣ್ಣ ಅವರು ಇದನ್ನು 2012ರಿಂದ ಸತತವಾಗಿ ಇಲ್ಲಿಯವರೆಗೆ ಒಂದು 12 ವರ್ಷಗಳ ಅವಧಿಯವರೆಗೆ ಅದರ ಬಗ್ಗೆ ಅವರು ಅಹವಾಲುಗಳನ್ನು ಸರ್ಕಾರಕ್ಕೆಲ್ಲ ಕೊಟ್ಟು ಅಬ್ಜೆಕ್ಷನ್ ಮಾಡಿರ್ತಾರೆ. ಅಬ್ಜೆಕ್ಷನ್ ಫೈಲ್ ಮಾಡಾಗಿಯೂ ಸಹ ಇದು ನ್ಯಾಯಾಲಯದಲ್ಲಿ ನಂಬರ್ 5585/2024 ನ್ಯಾಯಾಲಯದಲ್ಲಿ ಈ ಪ್ರಕರಣ ಇರ್ತದೆ. ಇದು ಕಾನೂನುಬಾಹಿರ ಆಗಿರೋದ್ರಿಂದ ಜಂಟಿ ನಿರ್ದೇಶಕರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮೈಸೂರವರು, ಅದೇ ರೀತಿ ಬೆಂಗಳೂರು ಸರ್ಕಾರ ಕಾರ್ಯದರ್ಶಿ MSME ಮತ್ತು ಗಣಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ನಿರ್ದೇಶಕರು, ಹಿರಿಯ ವಿಜ್ಞಾನಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಕೋಲಾರ ಜಿಲ್ಲೆ ಇವರೆಲ್ಲರೂ ಸಹ ಇದು ಕಾನೂನುಬಾಹಿರವಾಗಿರ್ತದೆ. ಇದನ್ನು ಹನುಮಂತಣ್ಣನವರು ಸೀನಿಯಾರಿಟಿ ಪ್ರಕಾರ ಗುತ್ತಿಗೆಗೆ ಅರ್ಹರಿರ್ತಾರೆ, ಅದನ್ನು ಕಾನೂನು ಪ್ರಕಾರವಾಗಿ ನೀವೆಲ್ಲ ಸೂಕ್ತವಾಗಿ ದಾಖಲೆಗಳೆಲ್ಲ ಪರಿಶೀಲಿಸಿ ಅವರಿಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳಿರ್ತಾರೆ. ಇಷ್ಟೆಲ್ಲ ಆದರೂ ಸಹ ಡಾಕ್ಟರ್ ಲಕ್ಷ್ಮಮ್ಮ ಜಂಟಿ ನಿರ್ದೇಶಕರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ದಕ್ಷಿಣ ವಲಯ ಮೈಸೂರು ಹಾಗೂ ಪರಿಷ್ಕರಣ ಪ್ರಾಧಿಕಾರ ಇವರೇನು ಮಾಡ್ತಾರೆ, 3/1/24 ಒಂದು ಆದೇಶ ಹೊರಡಿಸ್ತಾರೆ. ಏನಪ್ಪ ಅಂತೇಳಿದರೆ 1994 ತಿದ್ದುಪಡಿ 23ರ ನಿಯಮ 8A(1) ರನ್ವಯ ಸರ್ಕಾರ ಅನುಮೋದನೆ ಪಡೆದು ಉಪಖನಿಜ ಲಭ್ಯವಿದ್ದಲ್ಲಿ ಕಟ್ಟಡ ಕಲ್ಲು ಗಣಿಗಾರಿಕೆ 10 ವರ್ಷ ಅವಧಿಗೆ ವಿಸ್ತರಿಸಲು
ನಿಯಮಾನುಸಾರ ಕ್ರಮ ವಹಿಸಲು ಸಕ್ಷಮ ಅಧಿಕಾರಕ್ಕೆ ಸೂಚನೆ. ಪರಿಷ್ಕರಣೆ ಅರ್ಜಿ ಸಂಖ್ಯೆ 36/2021-22 ಅನ್ನು ಮಾನ್ಯ ಮಾಡಿ ಆದೇಶಿಸುತ್ತೇನೆ ಅಂತ ಮಾಡಿರ್ತಾರೆ. ಇದಾಗಿ ಇದಕ್ಕೆ ಎಲ್ಲ ಕುಮ್ಮಕ್ಕು ಕೊಟ್ಟಿರೋದು ಇಲ್ಲಿನ ಹಿರಿಯ ಭೂ ವಿಜ್ಞಾನಿ ಯಾರಪ್ಪ ಅಂದರೆ ಚೊಕ್ಕಾರೆಡ್ಡಿ ಇರೋರು, ಈ ತಾಲೂಕು ಕೋಲಾರ ತಾಲೂಕಿನ ಅಧಿಕಾರಿ ಅವರು. ಈ ಚೊಕ್ಕಾರೆಡ್ಡಿ ಅವರು ಮತ್ತು ಮುನಿರೆಡ್ಡಿ ಏನಿರ್ತಾರೆ ಇವರು ಸಂಬಂಧಿಕರಾಗಿರ್ತಾರೆ. ಇವರಿಬ್ಬರಿಗೆ ಇಂಟರ್ನಲ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದು ದುಡ್ಡಿನ ಒಳಹರು ಬರ್ತಾ ಇರೋದ್ರಿಂದ ಈಗ ನಮ್ಮ ಹನುಮಂತಣ್ಣ ಅವರು ಇದನ್ನು ಅಬ್ಜೆಕ್ಷನ್ ಫೈಲ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ಸರ್ಕಾರದ ಕಡೆಯಿಂದ ಅವರು ಬಡ ಕುಟುಂಬದಿಂದ ಬಂದಿರೋದ್ರಿಂದ ಮಾನವರು ಬಳಸಿ ಮತ್ತು ಬೆಂಕಿ ಹಾಕಿ ಅದಕ್ಕೆ ಅದರಿಂದ ಬರೋ ಒಂದು ಏನು ಇರುತ್ತದೆ ಅದನ್ನು ಕೆಲಸ ಮಾಡ್ಕೋಬೇಕು ಅಂತೇಳಿ ಸರ್ಕಾರದಲ್ಲಿ ಆದೇಶನೂ ಇರ್ತದೆ. ಇದನ್ನೆಲ್ಲ ಗಾಳಿಗೆ ತೂರಿ ನ್ಯಾಯಾಲಯದಲ್ಲಿರೋ ಪ್ರಕರಣದ ಆದರೂ ಸಹ ಇವರು ಗಮನಿಸದೆ ಅಲ್ಲಿ ಅಕ್ರಮವಾಗಿ ಗಣಿಗಾರಿಕೆಯನ್ನು ಮುಂದುವರಿಸಿರ್ತಾರೆ. ಹಂಗಾಗಿ ನಾನು ಇದನ್ನು ತಮ್ಮ ಮುಖೇನ ನಮ್ಮ ಜಿಲ್ಲಾಡಳಿತಕ್ಕೆ ಮತ್ತು ಸಚಿವಾಲಯಕ್ಕೆ ಸಂಬಂಧಪಟ್ಟ ಸಚಿವಾಲಯಕ್ಕೆ ಅದೇ ರೀತಿ ಮುಖ್ಯಮಂತ್ರಿಗಳ ಗಮನ ಸೆಳೆಯೋದಕ್ಕೆ ಬಯಸ್ತಾ ಇದ್ದೀನಿ. ಇದೇ ರೀತಿ ಕೋಲಾರದಲ್ಲಿ ಏನಾದರೂ ಅಕ್ರಮ ಗಣಿಗಾರಿಕೆ ಮುಂದುವರೆದಲ್ಲಿ ನಮ್ಮ ಸಮತಾ ಸೈನಿಕ ದಳ ವತಿಯಿಂದ ಉಗ್ರ ಹೋರಾಟವನ್ನು ಸರ್ಕಾರ ಇಲಾಖೆಗಳಿಗೆ, ಇದು ಬರೀ ಗಣಿ ಸಂಬಂಧಪಟ್ಟ ಇಲಾಖೆ ಅಂತಲ್ಲ, ಈಗ ಸರ್ಕಾರಿ ನೌಕರರು ಏನಿರ್ತಾರೆ ಇವರೆಲ್ಲ ಜನಕ್ಕೆ ಸೇವೆ ಮಾಡಬೇಕಾಗಿರೋರು, ಯಾವುದೇ ಇಲಾಖೆಯಲ್ಲಿ ಅಕ್ರಮ ನಡೆದರೆ ಅದರ ವಿರುದ್ಧ ಸಿಡಿದಿದ್ದು ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಂತೀರಿ ಅಂತ ತಮ್ಮ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀರಿ. ಈಗ ನಮ್ಮ ಹನುಮಂತಣ್ಣ